ಇಲ್ಲೊಂದು ಶುದ್ಧ ಕುಡಿಯುವ ನೀರಿನ ಘಟಕವಿದೆ. ಆದರೆ ಇಲ್ಲಿರುವ ನೀರು ರೋಗ ರುಜಿನಗಳಿಗೆ ಕಾರಣವಾಗಿದೆ. ದುರಸ್ತಿ ಕಾಣದೆ ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಾಗಿದೆ. ಹೀಗೆ ದುರಸ್ತಿಯಲ್ಲಿರುವ ನೀರಿನ ಘಟಕ ಎಲ್ಲಿದೆ? ಅಲ್ಲಿನ ಜನರ ಪಾಡೇನು ಇಲ್ಲಿದೆ ನೋಡಿ. ದೇಶದಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಇದರ ಪರಿಹಾರಕ್ಕಾಗಿ ನೀರಿನ ಘಟಕಗಳ ನಿರ್ಮಾಣದಂತಹ ಯೋಜನೆಗಳನ್ನು ಕೈಗೆತ್ತಿಕೊಂಡ್ರು ಪೂರ್ಣ ಪ್ರಮಾಣದ ಪರಿಹಾರ ಕಷ್ಟ ಸಾಧ್ಯವಾಗಿದೆ. ಪ್ರತಿ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಬೇಕು ಎಂದು ಸರ್ಕಾರ ಹೇಳ್ತಿದೆ. ಆದ್ರೆ ಅದರ ನಿರ್ವಹಣೆ ಮಾತ್ರ ತೀರಾ ಕಳಪೆಯಾಗಿದೆ. ಹೌದು, ಹೇಳೋದಕ್ಕಷ್ಟೇ ಇದು ಶುದ್ಧ ಕುಡಿಯುವ ನೀರಿನ ಘಟಕ. ಆದ್ರೆ ಇದರ ನೀರನ್ನ ನೋಡಿದ್ರೆ ಅಯ್ಯೋ, ಕಾಯಿಲೆ ಕಸಾಲೆ ಬರೋದಂತೂ ಗ್ಯಾರಂಟಿ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅರಟಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನೀರಿನ ಘಟಕದ ದುಸ್ಥಿತಿ. ಈ ಘಟಕದ ನೀರು ಕಳೆದ 6 ತಿಂಗಳಿನಿಂದ ಕೆಟ್ಟು ಹೋಗಿದ್ರು. ಇದರ ಬಗ್ಗೆ ಸಂಬಂಧಪಟ್ಟವರು ಮಾತ್ರ ಕ್ಯಾರೆ ಅಂತಿಲ್ಲ. ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಘಟಕಕ್ಕೆ ಅಳವಡಿಸಿದ ನೀರಿನ ಟ್ಯಾಂಕ್ನಲ್ಲಿ ಹುಳುಗಳು ಆಗಿದ್ದು ದುರಸ್ತಿ ಮಾಡಿ ಅದೆಷ್ಟೋ ಕಾಲವಾಗಿದೆ. ಇನ್ನು ಘಟಕಕ್ಕೆ ಅಳವಡಿಸಿದ ಸಾಮಗ್ರಿಗಳು ತುಕ್ಕು ಹಿಡಿದಿದೆ. ವಿಧಿ ಇಲ್ಲದೆ ಗಡಸು ನೀರು, ಕಲುಷಿತ ನೀರು ಕುಡಿಯುತ್ತಿರುವ ಗ್ರಾಮಸ್ಥರಿಗೆ ಅನಾರೋಗ್ಯದ ಭೀತಿ ಕಾಡಿದೆ. ನೀರಿಂದ ಬಹಳ ಗೋಳ ನಡತೇಳಿ ನಾವು ಮಾತಾಡ್ಬೇಕಾಗೈತ್ರಿ. ಇದ್ರ ಬಗ್ಗೆ ಪಂಚಾಯತ್ ಅವ್ರಿಗೆ ಏನ್ ಕೇಳಿಲ್ಲೇನು? ಪಂಚಾಯತ್ಗೆ ಹೇಳಿದ್ರು, ಪಂಚಾಯತ್ ಅವರು ಮಾಡಿಸ್ತೀವಿ ಅಂತ ಹೇಳ್ಕೊತ ಬಂದ್ರಿ. ಮತ್ತೆ ಬಹಳ ಜೋರ್ಲಿ ಅವ್ರಿಗೆ ಏನಾರ ದಬಾಯಿಸಿರೋ, ಅವರು ನಮ್ಗೆ ಹ್ಯಾಂಡ್ಓವರ್ ಇಲ್ಲ, ನಮ್ಗೆ ಸಂಬಂಧ ಇಲ್ಲ, ಅದು ನಮ್ಮ ಪಂಚಾಯತ್ಗೆ ಒಪ್ಸಿಲ್ಲ. ಮತ್ತು ಮುಂದೆ ಅವ್ರು ಏನು ಒಪ್ಪಿಸ್ತಾರೋ ಅಂತ ಮಾಡ್ತೀವಿ, ಆದರೆ ಇಂಜಿನಿಯರ್ ಫೋನ್ ಹಚ್ಚು ಅಂತ ಹೇಳ್ಯಾರು. ಇಂಜಿನಿಯರ್ ಫೋನ್ ಹಚ್ಚಿರು ನಮ್ಮ ಮುಂದೆ, ಅವ್ನು ನಾಳೆ ಹೇಗೆ ಮಾಡ್ತಂದ ಅವನು ಬಂದಿಲ್ಲ. ಮತ್ತು ಹಂಗೆ ಇದು ಮುಂದೆ ಹಾಕೋತ್ಕೊಂಡಾರು, 4-5 ತಿಂಗಳಾಗೈತಿ. ಒಳಗೆ ಜಾಲಿಗೆ ಹಾಕ್ಸ್ರಿ, ಮೇಲೆ ಟ್ಯಾಂಕಿಗೆ ನೀರು ಒಳಗೆ ಹೊಲಸು ಬೀಳಲ್ದಂಗಂದು ಅದನ್ನು ಹಾಕಿಲ್ಲ. ಒಳಗೆ ಹುಳ ಆಗ್ಯಾವು, ಯಾರು ದಾದ ಮಾಡತಕ್ಕದಿಲ್ಲ. ಊರು ಮಂದಿಗೆ ಸುಮ್ಮ 5 ತಿನ್ನೋದು ಹೆಸರಿಗೆ ಅಷ್ಟೇ ಕಿತ್ಕೊಂಡು ಹೋಗೋರು, ಮತ್ತು ಸುಮ್ಮ ಇಷ್ಟು ಉಪಯೋಗ ಇಲ್ದಂಗೆ ಐತಿ. ಊರಾಗ ಯಾರಿಗೆ ಕುಡ್ಲಾಕ ಅನುಕೂಲ ಇಲ್ಲಂಗೈತಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಅಮಾಯಿಕ ಉತ್ತರ ನೀಡಿ ಜಾರಿಕೊಳ್ತಿದ್ದಾರೆ. ಕೆಟ್ಟು ಹೋಗಿರುವ ನೀರು ಶುದ್ಧೀಕರಣ ಘಟಕದಲ್ಲಿ ಕುಡಿಯಲು ಯೋಗ್ಯ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾರಾ? ಜನರ ನೀರಿನ ಹಾಹಾಕಾರ ಕೊನೆಯಾಗುತ್ತಾ? ಜನರಿಗೆ ಕುಡಿಯುವ ಶುದ್ಧ ನೀರು ಸಿಗುತ್ತಾ? ನಮ್ಮ ವರದಿಗಾರ ಉದಯ ಅವರು ನಮ್ಮ ಜೊತೆ ಏನ್ ಹೇಳ್ತಾರೆ ಕೇಳಂತೆ. ಉದಯ ಅವರೇ, ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳು ಅಶುದ್ಧ ಕುಡಿಯುವ ನೀರಿನ ಘಟಕ ಆಗೋಗಿರ್ತಕ್ಕಂಥದ್ದು, ನೀರಲ್ಲಿ ಹುಳುಗಳು ತೇಲಾಡ್ತಾ ಇರ್ತಕ್ಕಂಥದ್ದು, ಬಹುಶಃ ಇದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ವಾ ಅಂತ? ಪ್ರತಿ 10,000 ಲೀಟರ್ ನೀರು ಹೋದ ನಂತರ ಮತ್ತೆ ಅದನ್ನು ಸ್ವಚ್ಛ ಮಾಡುವಂಥ ಪ್ರಕ್ರಿಯೆನ, ರಾಸಾಯನಿಕದಿಂದ ಪ್ರಕ್ರಿಯೆ ಮಾಡಬೇಕು, ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಏನಾಗಿದೆ ಅದರ ಪರಿಸ್ಥಿತಿ ಏನು? ಈ ಗ್ರಾಮದ ಅಧಿಕಾರಿಗಳನ್ನ ಕೇಳಿದ್ರೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಕೇಳಿದ್ರೆ ಇದು ಇನ್ನು ನಮ್ಮ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಲ್ಲ. ಇದಕ್ಕೆ ಬೇಕಾದ ಅಧಿಕಾರಿ ಲ್ಯಾಂಡ್ ಆರ್ಮಿ ಅವರಿಗೆ ಮಾತನಾಡಿಸಿದ್ರೆ, ದೂರವಾಣಿ ಮೂಲಕ ನಮ್ಮ ವಿಚಾರ ವಾಹಿನಿ ಪರವಾಗಿ ಮಾತನಾಡಿ ಕೇಳಿದ್ದಾರೆ. ಅವರು ಸಹ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ಹೇಳ್ತಾ ಇದ್ದಾರೆ. ನಮ್ಮಲ್ಲಿನೂ ವರ್ಕ್ ಎಲ್ಲ ಮುಗಿದೋಗಿದೆ, ಆದ್ರೂ ಎಲ್ಲ ಸರಿಯಾಗಿದೆ, ಅದು ಚೆಕ್ ಮಾಡ್ತೀವಿ, ಚೆಕ್ ಮಾಡಿ ನಂತರ ನಿಮ್ಗೆ ತಿಳಿಸ್ತೀವಿ ಅಂತ ಈ ರೀತಿ ಉತ್ತರ ಬೇಜವಾಬ್ದಾರಿ ಉತ್ತರ ಹೇಳ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿ ಆಫೀಸರ್. ಈಗ ಇನ್ನೊಮ್ಮೆ ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಈ ರೀತಿ ಅಶುದ್ಧ ನೀರನ್ನ ಕೊಡೋದ್ರಿಂದ ನೀವು ಏನು ಜನರ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಾ ಇರತಕ್ಕಂಥದ್ದು, ಒಂದಷ್ಟು ಕೂಡ ಚಿಂತನೆಗಳು ಇಲ್ಲ ಅಂತಿದ್ರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಯಾಕೆ ಬೇಕು ಅನ್ನುವಂಥದ್ದು, ಮತ್ತೆ ಇದನ್ನ ಏನು ನಿಯಂತ್ರಿಸ್ತಕ್ಕಂಥವ್ರು ಇದ್ದಾರೆ ಅವ್ರ ಕೂಡ ಗಮನವನ್ನ ಹರಿಸಿ ಅಂತ ಹೇಳ್ತಾ ಇಷ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ಉದಯ ಅವರೇ.